वेलकम बैक टू माय यूट्यूब चैनल नानु सुषमा नानु कन्नड़ व्लॉग्स मारती इन नम चैनल ना सब्सक्राइब मारी सब्सक्राइब मारी हागे निम फैमिली फ्रेंड्स जो शेयर मारी टाइटल नोड़े गोत्तागिरुत्ते नानिवत्तु याव वीडियो ना शेयर मारते अंत इवत्तु अत्ते मामन मनेयल्लि नडेदंतह सत्यनारायण पूजेय ओंदिष्टु क्लिपिंग्स ना नानिवत्तु शेयर मारते इद्दीनि पूर्तियागि वीडियो नोडि वीडियो इष्ट आदल्लि प्लीज हिट लाइक शेयर एंड कमेंट बेळगिने वीडियो स्टार्ट माडबेकित्तु स्वल्प गडिबिडि इरोद्रिंद केलसदल्लि इवाग संजे स्टार्ट माड्ता इद्दीनि होप्स निम्मेल्लरिगू ई वीडियो इष्ट आगुत्ते अंत अंदुकोळ्तीनि ನನಗೆ ಟ್ರೆಡಿಷನಲ್ ಆಗಿರೋದಂದ್ರೆ ತುಂಬಾ ಇಷ್ಟ ಸೀರೆ ಉಟ್ಟು ಬಳೆ ಹಾಕಿ ಹೂವು ಮುಡಿಯೋದಂದ್ರೆ ನನಗೆ ತುಂಬಾನೇ ಇಷ್ಟ ನಿಮ್ಮಲ್ಲಿ ಯಾರಿಗೆಲ್ಲ ಟ್ರೆಡಿಷನಲ್ ಇಷ್ಟ ಹಾಗೆ ಯಾರಿಗೆಲ್ಲ ಮಾಡರ್ನ್ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಅಲ್ಲಿ ಯಾರೆಲ್ಲ ಕಾಣಿಸ್ತಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇವರು ನನ್ನ ದೊಡ್ಡಮಾವ ಅಂದ್ರೆ ನನ್ನ ಅಮ್ಮನ ತಮ್ಮ इवर मने पूजे इत्तु सत्यनारायण पूजे तुलसी पूजे मासिद्रु मने कट्टी एरडु वर्ष आगिरोद्रिंद ई एरडु पूजेनु सह इट्कोंडिद्रु मने कट्टी एरडु वर्ष आगिद्रू सह मने एष्टु चेन्नागि नीट अंड क्लीन आगिदे अंत नोडबहुदु मेंटेनेंस तुंबा चेन्नागि माड्तारे इदर क्रेडिट एल्ल नम्म अत्तेगे होगुत्ते ಈ ಮನೆ ಹೋಮ್ ಟೂರ್ ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಪೂಜೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಹೊಸಲಿ ಪೂಜೆನ ಮಾಡ್ತಾ ಇದ್ದಾರೆ ಪ್ರತಿದಿನ ಮಳೆ ಬರ್ತಾ ಇರೋದ್ರಿಂದ ಪೂಜೆ ದಿನನೂ ಎಲ್ಲಿ ಮಳೆ ಬರುತ್ತೆ ಬಂದವರಿಗೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಸೋ ಅವತ್ತು ಅಷ್ಟೊಂದು ಮಳೆ ಇರಲಿಲ್ಲ ಪೂಜೆ ಎಲ್ಲ ಚೆನ್ನಾಗಾಯ್ತು सिंपल आगे पूजेन इट्कोंडिद्रु फैमिली मेंबर्स ना मात्र इनवाइट माडिद्रु पूजेगे ओंदु 50 रिंद 60 जन वरेगू बंदिद्रु ಹೊಸಲು ಪೂಜೆ ಹಾಗೂ ದೇವರ ಮನೆ ಪೂಜೆ ಮಾಡಿದ ಮೇಲೆ ಇವಾಗ ಬಂದಿರುವಂತ ಹಿರಿಯರ ಹತ್ರ ಇವರು ಆಶೀರ್ವಾದನ ತಗೊಳ್ತಾ ಇದ್ದಾರೆ ಅಕಡೆ ಇಬ್ರು ಕೂತಿರೋರು ನನ್ನ ಅತ್ತೆ ಅಕ್ಕಂದ್ರು ಹಾಗೆ ಈ ಸೈಡ್ ಅಲ್ಲಿ ಕೂತಿರೋದು ನನ್ನ ಅಮ್ಮ ಹಿಂದಿನ ವ್ಲಾಗ್ಸ್ ಅಲ್ಲಿ ಮ್ಯಾರೇಜ್ ವ್ಲಾಗ್ ಅಲ್ಲಿ ಇವರನ್ನ ನೋಡಿರ್ತೀರಾ ಇವಳ ಹೆಸರು ಅದಿತಿ ನನ್ನ ಮಾವನ ಮಗಳು ಇವಳು ಇವಳು ಸಹ ಬಂದಿರುವಂತ ಎಲ್ಲರ ಹತ್ರ ಆಶೀರ್ವಾದ ತಗೊಳ್ತಾ ಇದ್ಲು
ಹಿಂದಿನ ದಿನ ರಾತ್ರಿನೇ ನಾವು ಪೂಜೆ ತಯಾರಿ ಎಲ್ಲ ಮಾಡ್ಕೊಂಡಿದ್ವಿ. ಪೂಜೆಗೆ ಏನೆಲ್ಲ ಸಾಮಾನು ಬೇಕಾಗುತ್ತೆ ಅಂತ ನಮಗೆ ಲಿಸ್ಟ್ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ತಂದುಬಿಟ್ಟು ಎರಡು ಡಿವೈಡ್ ಮಾಡ್ಕೊಂಡಿದ್ವಿ. ಯಾಕಂದರೆ ಸತ್ಯನಾರಾಯಣ ಪೂಜೆನೂ ಇತ್ತು, ಹಾಗೆ ತುಳಸಿ ಕಟ್ಟೆ ಪೂಜೆನೂ ಇದ್ದಿದ್ದರಿಂದ ಎರಡೂ ಪೂಜೆಗೆ ಏನು ಸಾಮಾನುಗಳು ಬೇಕಾಗತ್ತೆ ಅವೆರಡನ್ನು ಸಹ ಡಿವೈಡ್ ಮಾಡಿ ಇಟ್ಟಿದ್ವಿ. ಹೀಗೆ ಮಾಡೋದ್ರಿಂದ ಬೆಳಗ್ಗೆ ನಮಗೆ ಕೆಲಸ ಕಮ್ಮಿ ಆಗುತ್ತೆ, ಪೂಜೆಗೆ ಅವ್ರು ಏನು ಕೇಳ್ತಾರೆ ಅದನ್ನು ತಕ್ಷಣ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಕಾಣಿಸ್ತಿರೋದು ನನ್ನ ಅಕ್ಕ ಹಾಗೂ ಬಾವ, ಮಧ್ಯದಲ್ಲಿ ಚೋಟು. ಚೋಟು ಅಂದರೆ ಅವನ್ನ ನಾವು ಮುದ್ದಾಗಿ ಕರಿತೀವಿ. ಅವನ ಹೆಸರು ಸನ್ಮಿತ್, ನನ್ನ ಅಕ್ಕನ ಮಗ. ಹಿಂದಿನ ಬ್ಲಾಗ್ಸಲ್ಲಿ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ನಾನು ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂತಿದ್ದೀವಿ. ಪೂಜೆಗೆ 50-60 ಜನ ಆಗಿದ್ದರು. ಮಳೆ ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತಾ ಇದ್ದಿದ್ದರಿಂದ ಬರೋರು ಸ್ವಲ್ಪ ಲೇಟಾಗಿ ಬಂದರು. ಈ ಸೈಡಲ್ಲಿ ಶಂಕರ್ ಹಿಡ್ಕೊಂಡು ನಿಂತಿರೋರು ನನ್ನ ಎರಡನೇ ಮಾವ. ಕೊನೆಯಲ್ಲಿ ಮಹಾಮಂಗಳಾರತಿ ಆಗ್ತಾ ಇದೆ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಯಾರೆಲ್ಲ ವಿಡಿಯೋದಲ್ಲಿ ಕಾಣಿಸಿದ್ದಾರೆ ಆಲ್ಮೋಸ್ಟ್ ಎಲ್ಲರನ್ನೂ ಪರಿಚಯ ಮಾಡಿದ್ದೀನಿ. ಪೂಜೆ ಮುಗಿತು. ಪೂಜೆ ಮುಗಿದ್ರ ಮೇಲೆ ಏನು ಪ್ರಸಾದ. ಸೊ ತುಂಬ ಜನ ಚಿಕ್ಕ ಮಕ್ಕಳು ಪ್ರಸಾದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ. ಚಿಕ್ಕ ಮಕ್ಕಳೇ ಯಾಕೆ, ನನಗೂ ಕೂಡ ಸತ್ಯನಾರಾಯಣ ಪೂಜೆ ಪ್ರಸಾದ ಅಂದರೆ ತುಂಬ ಇಷ್ಟ. ನಿಮ್ಮಲ್ಲಿ ಯಾರಿಗೆಲ್ಲ ಈ ಪೂಜೆ ಪ್ರಸಾದ ಇಷ್ಟ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಊಟಕ್ಕೇನೆಲ್ಲ ಇತ್ತು ಅಂತ ತಿಳ್ಕೊಳ್ಬೇಕಲ್ವ, ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ರ್ಯಾಂಡಮ್ ಆಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಆರ್ಡರ್ ಪ್ರಕಾರ ಇಲ್ಲ. ಬಟ್ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಪಲಾವ್ ಇತ್ತು, ಹುಳಿ, ಹಾಗೆ ಉಪ್ಪಿನಕಾಯಿ. ನೆಕ್ಸ್ಟ್ ಇದು ಚಟ್ನಿ. ಪಲ್ಯ ಇತ್ತು, ಇದು ಸುವರ್ಣಗಡ್ಡೆ ಪಲ್ಯ. ಹಾಗೆ ಇನ್ನೊಂದು ಹಲ್ಸಂದಿ ಪಲ್ಯ ಮಾಡಿದರು. ನೆಕ್ಸ್ಟ್ ಇನ್ನೊಂದು ಕಡಲೆ ಪೊಪ್ಪಿನ ಪಲ್ಯ ಮಾಡಿದರು. ಮಜ್ಜಿಗೆ ಇತ್ತು, ಅನ್ನ ಇತ್ತು, ರಸಂ, ಪಾಯಸ, ಇದಿಷ್ಟು ಊಟಕ್ಕೆ ಮಾಡಿಸಿದರು. ಸಿಂಪಲ್ ಊಟ, ಆದರೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಕನ್ನಡತಿಯನ್ನ ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.